ಈ ಜ್ಯೋತಿಷಿಕ, ಪುರೋಹಿತ, ಆಮೇಲೆ ವೈದ್ಯ, ಇವರು ಮೂವರು ಒಂದು ರೀತಿಯಲ್ಲಿ ಕೌನ್ಸಿಲರ್ ಇದ್ದ ಹಾಗೆ. ಮನೆಯಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆ ಆದಾಗಲೂ ಸಾಮಾನ್ಯವಾಗಿ ನಮ್ಮ ಪುರೋಹಿತರನ್ನು ಕೇಳಬೇಕು, ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಹೀಗಾಗಿದೆ, ಹಾಗಾಗಿದೆ ಅಂದರೆ ಅವನಿಗೆ ಕಾಮನ್ ಸೆನ್ಸು, ಮನಃಶಾಸ್ತ್ರಜ್ಞನಾಗಿದ್ದು ಅವನು ಆ ಸಮಸ್ಯೆಯನ್ನು ಪರಿಹರಿಸೋನಾಗಿರ್ತಾನೆ. ಯಾಕೆಂದರೆ ಅವನು ಮಹಾಭಾರತ, ರಾಮಾಯಣ, ಗೀತೆ ಇತ್ಯಾದಿಗಳನ್ನು ಓದಿರ್ತಾನೆ. ಅದರಿಂದಾಗಿ ಅವನು ನಿಮ್ಗೆ ಅದಕ್ಕೋಸ್ಕರ ಒಂದು ಇಲ್ಲಿ ಮಾನಸಿಕ ತಜ್ಞರು ತಂದು ಅವರು ಕೂಡಿಸಿ ಅವರು ಕೋಣೆಯಲ್ಲಿ, ಆ ಕೋಣೆಯಲ್ಲಿ, ಈ ಕೋಣೆಯಲ್ಲಿ ಇಬ್ಬರು ಯಾರು ಅಂತ ಗೊತ್ತಿಲ್ಲದೆ ಅವ್ರ ಕಷ್ಟ ಅವ್ರು ಹೇಳ್ಕೊಳ್ಳೋದು, ಇವ್ರ ಕಷ್ಟ ಇವ್ರು ಹೇಳ್ಕೊಳ್ಳೋದು, ಅದಿಬ್ಬರು ಬರ್ಕೊಳ್ಳೋದು, ಮೂರನೇವನ್ನ ಕೇಳ್ಕೊಂಡು ಅವರಿಗೆ ಪಿಲ್ಸ್ ಬರ್ಕೊಡೋದು, ಇದೆಲ್ಲ ಹುಚ್ಚುಗಳು ಇಲ್ಲಿ ಬೇಕೇ ಇಲ್ಲ. ಯಾಕೆಂದರೆ ಜ್ಯೋತಿಷಕನ ಹತ್ರ ಬಂದಾಗ ಅವನೊಂದಿಷ್ಟು ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ, ಪುರೋಹಿತ ಅಂತ ಮನೆಯಲ್ಲಿ ನಿಂತವನಿದ್ರೆ ಅವನೊಂದಿಷ್ಟು ಸಮಸ್ಯೆಗಳನ್ನು ಪರಿಹರಿಸ್ತಾನೆ. ಹೀಗೆ ನೂರಾರು ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಜನರ ಜೊತೆಗೆ ಸಂಬಂಧ ಇರುವವನಾಗಿರ್ತಾನೆ ಜ್ಯೋತಿಷಿಕನಾಗಿರ್ಬೋದು ಅಥವಾ ಪೌರೋಹಿತ್ಯ ನಡೆಸುವವನಾಗಿರ್ಬೋದು. ಅದರಿಂದ